ಈಗ ನೀವು ಇಂಡೈರೆಕ್ಟ್ ಆಗಿ ಆರ್ ವಿ ದೇವರಾಜ್ ವಿರುದ್ಧ ಆರೋಪ ಮಾಡ್ತಿದ್ದೀರಿ, ಆರ್ ವಿ ದೇವರಾಜ್ ಅವ್ರ ಮಾತನ್ನ ಇಡಿ ಕೇಳುತ್ತಾ ಸರ್? ನೋಡಿ ನೋಡಿ ಏನಿದೆ, ಅವರು 7 ಸಾರಿ ಕಾಂಗ್ರೆಸ್ ಪಕ್ಷದಿಂದ ಕಂಟೆಸ್ಟ್ ಮಾಡಿರೋರು, 3 ಸಾರಿ ಗೆದ್ದಿರೋರು, 4 ಸಾರಿ ಸೋತಿರೋರು, ಎಲ್ಲೂ ನನಗೆ ಪೊಲಿಟಿಕ್ಸ್ ಗೊತ್ತಿಲ್ಲ, ನನಗೆ ಇನ್ಫ್ಲುಯೆನ್ಸ್ ಇದೆ ಅಂದರೆ ಆರ್ ವಿ ದೇವರಾಜ್ಗೆ ಇನ್ಫ್ಲುಯೆನ್ಸ್ ಇರೋದಿಲ್ಲ, ಕಾಂಟ್ಯಾಕ್ಟ್ಸ್ ಇರೋದಿಲ್ಲ, ಇರತ್ತೆ. ಇದೆಲ್ಲ ಏನಂದರೆ ನಾನು ಚಿಕ್ಕಪೇಟಿಂದ ಕಂಟೆಸ್ಟ್ ಮಾಡಬಾರ್ದು, ಕಂಟೆಸ್ಟ್ ಮಾಡಿದ್ರೆ ನಾನು ಗೆಲ್ತೀನಿ ಅಂತ ಭಯದಿಂದ ಇದೆಲ್ಲ ಮಾಡ್ತಾ ಇದ್ದೆ. ಈಗ ನೆಕ್ಸ್ಟ್ ಸಮನ್ಸ್ ಯಾವಾಗ ಆಗಿದೆ ನಿಮಗೆ? ನನಗೆ 13ನೇ ತಾರೀಕಿಗೆ, ನೆಕ್ಸ್ಟ್ ಮಂತ್ 13ನೇ ತಾರೀಕು ಸಮನ್ ಆಗಿದೆ. ಅದು ಕೇಸ್ಗೆ ಸಂಬಂಧನೇ ಇಲ್ಲ ಅಂತ ಅದು ಕ್ವಶನ್ಗಳೆಲ್ಲ ಕೇಳ್ತಾರೆ. ಡಾಕ್ಯುಮೆಂಟ್ ಯಾವುದು ಡಾಕ್ಯುಮೆಂಟ್ ಕೇಳ್ತಾ ಇಲ್ಲ ಅವರು. ನನ್ನ ಹತ್ರ ಕ್ಲಿಯರ್ ಆಗಿ ಇವಾಗ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಸೋರ್ಸ್ ಆಫ್ ಇನ್ಕಮ್, ದುಡ್ಡು ಎಲ್ಲಿಂದ ಹುಟ್ಟಿತ್ತು, ದುಡ್ಡು ಎಲ್ಲಿಂದ ಜನರೇಟ್ ಆಗಿದೆ, ಎಲ್ಲಿ ಕ್ಲೋಸ್ ಆಗಿದೆ, ಎಲ್ಲ ದಾಖಲೆಗಳು ಅವ್ರು ಕೇಳೋ ಉತ್ತರಕ್ಕೆ ಎಲ್ಲ ದಾಖಲೆಗಳು ಇದೆ, ಎಲ್ಲ ದಾಖಲೆ ಆಗಿದೆ. 20 ವರ್ಷದ್ದು ಇವತ್ತು ಕೇಳಿದ್ರೆ ನಮ್ಗೇನು ನಾಪಕ ಇರುತ್ತೆ? 20 ವರ್ಷದ್ದು 19 ವರ್ಷಕ್ಕೆ 18 ವರ್ಷ ಆಗಿರ್ಬೋದು. ಅಪ್ರಾಕ್ಸಿಮೆಂಟ್ ಇಲ್ಲ, ಅದೇ ಡೇಟ್ ಹೇಳಿ, 20 ವರ್ಷದ ಡೇಟ್ ಹೇಳಿ ಅಂದರೆ ನಾನೇನು ದೇವ್ರಾ? ಇಡಿನವ್ರು ಏನು ಕೇಳ್ತಾರೆ ಸರ್, 20 ವರ್ಷ ಅಪ್ರಾಕ್ಸಿಮೆಂಟ್, 18 ವರ್ಷ 19 ವರ್ಷ ಆಗಿರ್ಬೋದು ಸರ್ ಅಂದರೆ ಅದನ್ನು ಪೇಪರ್ ನೋಡ್ಕೊಂಬಿಟ್ಟು 20 ವರ್ಷ ಆಗಿದೆಯಲ್ಲ, ಇಲ್ಲಿ ಸುಳ್ಳು ಹೇಳ್ತಾ ಇದೆಯಲ್ಲ, ಹೆಂಗೆ 20 ವರ್ಷ ಆಗಿದೆಯಲ್ಲ, ನೀನು ಇಲ್ಲೇ ಸುಳ್ಳು ಹೇಳ್ತಾ ಇದೆಯಲ್ಲ ಅಂದರೆ ನಾನೇನು ಸರ್ ದೇವ್ರಾ ಅಂತ ಕೇಳಿದೆ. ಕರೆಕ್ಟಾಗಿ ಹೇಳೋಕ್ಕೆ ದೇವ್ರಾ, ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿಕೊಳ್ಳಿ. ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಆ ಹಿಂದೆ ಮುಂದೆ ಆಗೋದು ಹಿಂದೆ ಮುಂದೆ ಇರೋದು ಅಪ್ರಾಕ್ಸಿಮೆಂಟಾಗೇ ಹೇಳ್ಬೋದು. ಕರೆಕ್ಟಾಗಿ ಡೇಟ್ ಸಮೇತಾಗೆ ಇಯರ್ ಸಮೇತಾಗೆ ಹೇಳಬೇಕಂದ್ರೆ ನಾನು ದೇವರೇ ಆಗಬೇಕು. ನಾನೇನು ಅಷ್ಟು ಓದಿಲ್ಲ, ನನಗೆ ಇದು ಐಡಿಯಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಕ್ವಶನ್. ಆ ಥರ ನನಗೆ ಬೇಕು ಅಂತ ತೊಂದರೆಗಳು ಕೊಡ್ತಾ ಇದ್ದಾರೆ. ಅದರಲ್ಲಿ ಆ ಕೇಸಲ್ಲಿ ಏನೂ ಇಲ್ಲ, ಎಲ್ಲ ಜೀರೋ. ಆ ಕೇಸಲ್ಲಿ ಏನಿಲ್ಲ, ಬೇಕು ಅಂದರೆ ನನಗೆ ತೊಂದರೆ ಕೊಡಬೇಕಂತ ಇದೆಲ್ಲ ಆಗ್ತಾ ಇದೆ. ಇದಕ್ಕೆ ಅವ್ರು ಏನು, ನಾನು ಇನ್ನೊಂದು ಮಾತು, ನಾನು ಪ್ರಪಂಚ ನೋಡಿರೋನು, ನಾನೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಒಂದು ಸ್ಲಮ್ಮಲ್ಲಿ ಹುಟ್ಟು, ಸಾದರ್ ಶರೀಫ್ ಗಾರ್ಡನ್ ಸ್ಲಮ್ಮಲ್ಲಿ ಹುಟ್ಟು, ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಪ್ರಪಂಚ ನೋಡಿ 1740 ಕೋಟಿ ಡಿಕ್ಲೇರ್ ಮಾಡಿರೋನು, ನನಗೆ ಎಲ್ಲ ಅನುಭೋಗ ಇದೆ. ಈ ಕೇಸಲ್ಲಿ ನನಗೆ ಏನು ಮಾಡೋಕ್ಕಾಗೋದಿಲ್ಲ, ಆದ್ರೂ ತೊಂದರೆ ಕೊಡ್ಬೋದು, ನನಗೆ ಡಿಸ್ಟರ್ಬ್ ಮಾಡ್ಬೋದು. ಇವಾಗ ಎಲೆಕ್ಷನ್ ಟೈಮಲ್ಲಿ ನಾನು ಕೆಲಸ ಮಾಡಬಾರ್ದಲ್ಲಿ, ಕೆಲಸ ಮಾಡಿದ್ರೆ ಬಿ ಜೆ ಪಿ ಸೋಲತ್ತೆ, ಆರ್ ವಿ ದೇವರಾಜು ಸೋಲ್ತಾರೆ, ನಾನು ಇಂಡಿಪೆಂಡೆಂಟ್ ಆಗಿ ಹೋದ್ರೂ ಗೆಲ್ತೀನಿ ಅಂತ ಒಂದು ಭಯ. ಯಾರಿಗೆ? ಆರ್ ವಿ ದೇವರಾಜ್ಗೆ. ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗೋವನಲ್ಲ, ಕಾಂಗ್ರೆಸ್ ಪಕ್ಷದಿಂದಲೇ ಟಿಕೆಟ್ ತಗೊಳ್ತೀನಿ. ಕಾಂಗ್ರೆಸ್ ಪಕ್ಷನೇ ನನಗೆ ನೀನೇ ಹೋಗಿ ಬಿ ಫಾರ್ಮು ನೀನೇ ಹೋಗಿ ಗೆದ್ಕೊಂಡು ಬಾರಪ್ಪ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಿ, ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಆಶೀರ್ವಾದ ಮಾಡಿ ಹೋಗಿ ಗೆದ್ಕೊಂಡು ಬಾರಯ್ಯ ಅಂತೇಳಿ ನನಗೆ ಕಳಿಸಿಲ್ಲ ಅಂದರೆ ಆವಾಗ ಕೇಳಿ. ನಾನು ಈ ಬೆದರಿಕೆಗೆಲ್ಲ ನಾನು ಭಯ ಪಡೋವನ್ನಲ್ಲ. ನ್ಯೂಸ್ 4.